श्री गुरुभ्यो नमः श्रीमते रामानुजाचार्याय नमः। बंधुगळे ई दिन विशेषवादंतह वंदो संचिके स्वप्न दोष अंत निमगेल्लरिगू सह अन्स्ता इरुत्ते। स्वप्नगळु ओंदल्ल ओंदु रीतियल्लि भयद वातावरणवन्न उंटु माड्ता इरुत्ते। स्वप्नगळल्लि नाना रीति स्वप्नगळिरुत्ते, ಅದರಲ್ಲಿ ಸಹ ಶಕುನಗಳನ್ನು ಸಹ ಹೇಳುತ್ತೆ, ಮುಂದುವಾಗುವಂಥ ಶುಭ ಮತ್ತು ಅಶುಭಗಳನ್ನು ಸಹ ಅದು ತೋರಿಸ್ಕೊಡುತ್ತೆ ನಮಗೆ। ಆದ್ದರಿಂದ ಈ ಸ್ವಪ್ನವೂ ಸಹ ನಮಗೆ ಬಹಳವಾದಂಥ ಎಚ್ಚರಿಕೆಯನ್ನು ಕೊಡುತ್ತೆ ಮತ್ತು ಅನುಕೂಲವನ್ನು ಮಾಡಿಕೊಡುತ್ತೆ। ನಾವು ನೋಡ್ಬೋದು, ಒಂದು ಮನೆಯಲ್ಲಿ ಒಂದು ಸೌಹಾರ್ದತೆ ಇರುವಂತಹ ಕುಟುಂಬದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮರಣವಾಗಿರುತ್ತೋ, ದೋಷದಲ್ಲಿರುತ್ತೋ, ಸಂಕಷ್ಟದಲ್ಲಿರುತ್ತೋ, ಆದರೆ ಅವರಿಗೆ ಸತ್ತಂತವರ ನೆನಪು, ಸತ್ತಂತಹ ವ್ಯಕ್ತಿಗಳು ಸ್ವಪ್ನದಲ್ಲಿ ಜಾಸ್ತಿಯಾಗಿ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ಮತ್ತೆ ಮತ್ತೆ ಕಾಣಿಸ್ಕೊಳ್ತಲೇ ಇರ್ತಾರೆ। ಅವರ ಒಡನಾಟಗಳು, ಅವರು ಮಾತನಾಡುವಂತಹ ರೀತಿಯಲ್ಲಿ, ನಮಗೇನೋ ಎಚ್ಚರಿಕೆಯನ್ನು ಕೊಡುವಂತಹ ರೀತಿಯಲ್ಲಿ ಅಥವಾ ಭಯದ ವಾತಾವರಣದಲ್ಲಿ ಆ ಸ್ವಪ್ನಗಳು ಬರ್ತಾ ಇರುತ್ತೆ। ಏನಕ್ಕಾಗಿ ಬರುತ್ತೆ ಅಂತಂದರೆ, ನಾವು ಅಂದ್ಕೊಂಡಿರ್ತೀವಿ ಈ ವಂಶ ಸತ್ತಿದ್ದಾನೆ, ಸತ್ತಿದ ಮೇಲೆ ಒಂದು ಏನೋ ತಿಥಿ ಕಾರ್ಯವನ್ನು ಮಾಡಿಬಿಟ್ರೆ ಅವ್ರಿಗೆ ಮುಗಿದೋಯ್ತು, ಇನ್ನೇನು ಬಿಡಿ ಅಂತ ಸುಮ್ಮನೆ ಆಗ್ಬಿಡ್ತೀವಿ। ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಜನನ ಕಾಲದಲ್ಲಿ ಯಾವ ರೀತಿಯಲ್ಲಿ ನಾವು ಮುಹೂರ್ತಗಳನ್ನು ನೋಡ್ತೀವೋ, ಕಾಲ ಯಾಗಿದೆ ಅಂತ ನಾವು ಹುಡುಕ್ತೀವೋ, ಅದೇ ರೀತಿಯಲ್ಲಿ ಮರಣದ ಸಮಯವನ್ನೂ ಸಹ ನೋಡಬೇಕು ನಾವು। ಮರಣವಾದ ನಂತರದಲ್ಲಿ ಯಾವ ನಕ್ಷತ್ರದಲ್ಲಿ ತೀರ್ಕೊಂಡಿದ್ದಾರೆ, ತ್ರಿಪಾದ ನಕ್ಷತ್ರ ದೋಷಗಳಿದೆಯಾ, ಪಂಚಕ ನಕ್ಷತ್ರ ದೋಷಗಳಿದೆಯಾ, ಅಥವಾ ತಿಥಿ ವಾರಗಳ ದೋಷ ಇದೆಯಾ, ನಕ್ಷತ್ರ ದೋಷಗಳಿದೆಯಾ, ಇದೆಲ್ಲವೂ ಸಹ ನಾವು ನೋಡಬೇಕಾಗ್ತದೆ। ಯಾವಾಗ ಈ ಮರಣ ನಕ್ಷತ್ರ ದೋಷದಲ್ಲಿಯೇ ಜನನವಾಗಿರ್ತಾರೋ ಈ ಸಂದರ್ಭದಲ್ಲಿ ಅವ್ರಿಗೆ ಮೋಕ್ಷಗಳು ಪ್ರಾಪ್ತಿಯಾಗೋದಿಲ್ಲ। ನೀವೇನೇ ದಾನ ಧರ್ಮಾದಿಗಳನ್ನು ಮಾಡಿ, ಏನೇ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿದರೂ ಸಹ ಅವರಿಗೆ ಮೋಕ್ಷಗಳು ಸಿಕ್ಕೋರಿದಿಲ್ಲ। ಆ ಮೋಕ್ಷಗಳು ಸಿಗದಲೇ ಇದ್ದಾಗ ನಿಮಗೆ ಅವರು ಜಾಸ್ತಿಯಾಗಿ ನಿಮಗೆ ಕನಸಿನಲ್ಲಿ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ। ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಅಂದಾಗ, ಮೊದಲು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ನಕ್ಷತ್ರ ದೋಷಗಳಿದೆಯಾ ಅಂತ। ಆ ದೋಷಗಳಿದ್ದಾಗ ನಾವು ಏನು ನಾವು ಆ ಸಪಿಂಡೀಕರಣಗಳನ್ನು ಮಾಡ್ತಿರ್ತೀವಿ, ಮತ್ತು ಒಬ್ಬರು ಯಾರಾದರೂ ಕೆಲವು ಸಂಪ್ರದಾಯಗಳಲ್ಲಿ ಮಣ್ಣನ್ನು ಮಾಡುವಂಥದ್ದಿದೆ, ಕೆಲವು ಸಂಪ್ರದಾಯಗಳಲ್ಲಿ ಸುಡುವಂತಹ ಸಂಪ್ರದಾಯಗಳಿದೆ, ಅಂತಹ ಅಸ್ಥಿ ವಿಸರ್ಜನೆ ಮಾಡುವ ರೀತಿಯಿಂದಲೂ ಸಹ ನಾವು ಜಾಗೃತೆಯನ್ನು ವಹಿಸಬೇಕಾಗ್ತದೆ। ಮರಣವಾದ ನಂತರದಲ್ಲಿ ಕೇವಲ ಮೂರೇ ದಿನಕ್ಕೆ ಅಸ್ಥಿಯನ್ನು ವಿಸರ್ಜನೆ ಮಾಡಬೇಕು। ಅಸ್ಥಿಯನ್ನು ದೋಷದಲ್ಲಿ ಸತ್ತಿದ್ದಾಗ ಕನಿಷ್ಠ ಪಕ್ಷ ಮೂರು ಭಾಗವನ್ನು ವಿಂಗಡಿಸಿಕೊಂಡು ಮೂರು ನದಿಗಳಲ್ಲಿ ನಾವು ಅದನ್ನು ವಿಸರ್ಜನೆಯನ್ನು ಮಾಡಬೇಕು। 11ನೇ ದಿನದಲ್ಲಿ ಅವರಿಗೆ ಪೂರ್ಣವಾದಂತಹ ನಕ್ಷತ್ರ ದೋಷಗಳು, ತಿಥಿ ವಾರ ನಕ್ಷತ್ರ ದೋಷಗಳೆಲ್ಲವೂ ಸಹ ಪರಿಹಾರವನ್ನು ಮಾಡಿಸಿ, ಅಲ್ಲಿ ಏನಾದರೂ ದಾನ ಕೊಡುವಂತಹ ವಿಚಾರಗಳಿದ್ದರೆ ದಾನವನ್ನು ಕೊಡುವಂಥದ್ದು, ಮತ್ತು ಅಂಥ ದಿನ ಕೆಲವರಿಗೆ 3 ಮಾಸಗಳ ಕಾಲ ಮನೆಯನ್ನು ಬಿಡಬೇಕು ಅಥವಾ 5 ಮಾಸಗಳ ಕಾಲ ಮನೆಯನ್ನು ಬಿಡಬೇಕು ಅನ್ನುವಂಥದ್ದು ತೋರಿಸುತ್ತೆ। ಅಂಥ ಸಂದರ್ಭದಲ್ಲಿ ಅದನ್ನು ಅದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರಾದಿಗಳನ್ನು ಮಾಡುವಂಥದ್ದು, ಅಕಸ್ಮಾತ್ ಏನಾದರೂ ಪಂಚಕ ನಕ್ಷತ್ರದಲ್ಲಿ ಸೋತಿದೆ ಸತ್ತಿದ್ದಾರೆ ಅಂತ ಅಂದಾಗ 5 ಮಾಸಗಳ ಕಾಲ ಎಡೆಬಿಡದೆ ತಿಥಿಯನ್ನು ಮಾಡಬೇಕು, ಅವರಿಗೆ ತುಂಬ ಪ್ರಿಯವಾದಂತಹ ಭೋಜನಾದಿಗಳನ್ನು ಅವರಿಗೆ ಆ ತಿಥಿಯಲ್ಲಿ ಮಾಡಿ ಆ ಎಡೆಯನ್ನಿಡುವಂಥದ್ದು, 5 ಮಾಸಗಳ ಕಾಲವೂ ಸಹ ಪಿಂಡ ತರ್ಪಣಾದಿಗಳನ್ನು ಮಾಡುವಂಥದ್ದು, ಇದೆಲ್ಲವೂ ಸಹ ಮಾಡಿದಾಗ ಆ ಸತ್ತಿರುವಂತಹ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತು ಆತ್ಮದೋಷ ಪರಿಹಾರವನ್ನು ಮಾಡಿಸ್ಕೊಳ್ಬೋದು, ಮೋಕ್ಷ ನಾರಾಯಣ ಪೂಜೆಯನ್ನು ಮಾಡಿಸ್ಬೋದು। ಇದೆಲ್ಲ ಮಾಡಿಸೋದ್ರಿಂದ, ಮೋಕ್ಷ ನಾರಾಯಣ ಪೂಜೆ ಮಾಡಿಸೋದ್ರಿಂದ ಅವ್ರಿಗೆ ಮೋಕ್ಷ ದೊರಕುತ್ತೆ। ಇದೆಲ್ಲವೂ ಸಹ ನಾವು ಮಾಡ್ದಲ್ಲೇ ಇದ್ದು ನಾವೇನೋ ಒಂದು ತಿಥಿಯನ್ನು ಮಾಡ್ದೋ ಮುಗೀತು ಬಿಡಿ ಅಂತ ನಾವು ಬಿಟ್ಟಾಗ, ಯಾವಾಗ ಅವರಿಗೆ ದೋಷದಲ್ಲಿ ಸೇರ್ತಿರ್ತಾರೋ ಇಲ್ದಲೇ ಇದ್ದಾಗ ಅವರು ಕನಸಿನಲ್ಲಿ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ಅದು ಶುಭಕ್ಕೂ ಬರುತ್ತೆ ಅಶುಭಕ್ಕೂ ಬರುತ್ತೆ, ಸಮಸ್ಯೆಯನ್ನು ಮಾಡುತ್ತೆ ಸಂತೋಷವನ್ನು ಉಂಟು ಮಾಡುತ್ತೆ। ಕೆಲವು ಸ್ವಪ್ನಗಳಲ್ಲಿ ಬಹಳ ಸಂತೃಪ್ತವಾದಂತಹ ಆತ್ಮ ಖುಷಿ ವಿಚಾರವನ್ನು ಹೇಳೋಕ್ಕೆ ಬರುತ್ತೆ, ಕೆಲವು ದೋಷದಲ್ಲಿ ಸತ್ತಿರುವಂತಹ ಆತ್ಮಗಳು ನಮಗೆ ಭಯ ಹುಟ್ಟಿಸುವಂತಹ ರೀತಿಯಲ್ಲೂ ಸಹ ಬರ್ತವೆ। ಆದರೆ ಸತ್ತಂತಹ ವ್ಯಕ್ತಿಗಳು
ಕೆಲವು ಸಮಯದಲ್ಲಿ ಬಂದು ಶುಭ ವಿಚಾರಗಳನ್ನು ಹೇಳುವಂತದ್ದು ಇದೆ ಮುಂದೆ ಈ ರೀತಿ ಆಗುತ್ತೆ ಈ ರೀತಿ ನನಗೆ ತೃಪ್ತಿ ಆಯಿತು ಕೆಲವು ಸ್ವಪ್ನದಲ್ಲಿಯೇ ಕಾಣಿಸಿಕೊಂಡು ಖುಷಿಯನ್ನು ಪಡುವಂತ ವಿಚಾರಗಳು ಸಹ ಬರುತ್ತೆ ಆದ್ದರಿಂದ ಯಾವಾಗ ನಿಮಗೆ ಭಯ ಹುಟ್ಟಿಸುವಂತ ಒಂದು ಕನಸುಗಳು ಬರುತ್ತೋ ಆ ಸಂದರ್ಭದಲ್ಲಿ ಅವರಿಗೆ ತಕ್ಕಂತ ಶಾಂತಿಗಳನ್ನು ಮಾಡಿದಾಗ ಅದು ದೋಷ ಪರಿಹಾರವಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಈ ಹಾವುಗಳು ಜಾಸ್ತಿ ಕಾಣಿಸಿಕೊಳ್ತಾ ಇರ್ತದೆ ಸ್ವಪ್ನಗಳಲ್ಲಿ ಏನಕ್ಕಾಗಿ ಅಂತ ಅಂದಾಗ ನೀವು ನಿಮ್ಮ ತಂದೆಯವರೋ ನಿಮ್ಮ ತಾತನೋ ಅಥವಾ ನೀವು ಯಾರೋ ಒಂದು ಸರ್ಪವನ್ನು ಕೊಂದಿರ್ತಾರೆ ಸರ್ಪ ದೋಷಗಳಿಗೆ ಗುರಿಯಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಅಥವಾ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ನಮ್ಗೆ ಗೊತ್ತಿಲ್ಲದಲೇ ನಾವು ಹಾವಿನ ಮೇಲೆ ಅದು ವಾಹನವನ್ನು ಹತ್ತಿಸ್ಬಿಟ್ಟಿರ್ತೀವಿ ಆ ಸಂದರ್ಭದಲ್ಲಿಯೂ ಅದು ಶಕುನವಾಗಿ ಅದು ದೋಷದಲ್ಲಿ ಕಾಣಿಸ್ಕೊಳ್ಳುತ್ತದೆ ಮತ್ತು ಕೆಲವರು ಸಂಪ್ರದಾಯಗಳಲ್ಲಿ ಪ್ರತಿ ವರ್ಷವೂ ಸಹ ನಾವು ನಾಗರ ಪೂಜೆ ಮತ್ತು ಮುನೇಶ್ವರನ ಪೂಜೆ ಅಂತ ಪೂಜೆ ಮಾಡುವಂಥ ಸಂಪ್ರದಾಯಗಳನ್ನು ಬೆಳೆಸ್ಕೊಂಬಂದಿದ್ದೀವಿ ಈ ಇದನ್ನು ಯಾವಾಗ ಒಂದು ವರ್ಷ ಮಾಡುವುದು ನಮಗೆ ನಿಂತ್ಕೊಂಡು ಬಿಡುತ್ತೋ ಆವಾಗಲೂ ಸಹ ಅದು ಸರ್ಪದಲ್ಲಿ ಸರ್ಪ ಕಾಣಿಸ್ಕೊಳ್ಳುತ್ತೆ ಆಗ ನೀವು ಅದಕ್ಕೆ ತಮ್ಮ ಸಂಬಂಧಪಟ್ಟಂತಹ ಒಂದು ನಾಗಪೂಜೆ ಅಥವಾ ಮೃತಿಕ ನಾಗಪೂಜೆ ಇಂತಹ ಪೂಜೆಗಳನ್ನು ಮಾಡಿದಾಗ ಅಂಥ ದೋಷಗಳಿಂದ ವಿಮುಕ್ತರಾಗ್ತವೆ ಮತ್ತು ಸ್ವಪ್ನದಲ್ಲಿ ನಾಗರಾವು ಕಾಣಿಸ್ಕೊಳ್ತು ಅಂತ ಅಂದರೆ ರಾಹು ದೋಷಗಳ ದೋಷಕ್ಕೆ ನಾವು ಗುರಿಯಾಗ್ತೀವಿ ತಿರ್ಗ ಅಲ್ಲಿ ರಾಹು ಮತ್ತು ದೋಷ ಪರಿಹಾರವನ್ನೇ ತಿರ್ಗ ಮಾಡಿಸ್ಕೊಳ್ಬೇಕಾಗ್ತದೆ ಇದೂ ಸಹ ನಮಗೆ ಶಕುನಗಳಲ್ಲಿ ಸರ್ಪಶಕುನಗಳಲ್ಲೂ ಸಹ ಕಾಣಿಸ್ಕೊಳ್ಳುತ್ತೆ ಕನಸಿನಲ್ಲಿ ಯಾವಾಗಲೂ ನಾಯಿ ಬೊಗಳುವಂಥ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಮುಂದೆ ಆಗುವಂಥ ಅನಾಹುತವನ್ನು ಅದು ಎಚ್ಚರಿಕೆ ಕೊಡುವಂತಹ ರೀತಿಯಲ್ಲಿ ನಾಯಿ ಬೊಗಳುವಂತಹ ಕನಸುಗಳು ಬಿಡುತ್ತೆ ಮತ್ತು ಯಾವಾಗಲೂ ಕನಸಿನಲ್ಲಿ ಯಾವಾಗಲೂ ಸಹ ಹೂವುಗಳು ಕಾಣಿಸ್ಕೊಳ್ಳುವಂಥದ್ದು ಅನ್ನಗಳು ಕಾಣಿಸ್ಕೊಳ್ಳುವಂಥದ್ದು ಸೌದೆ ಕಾಣಿಸ್ಕೊಳ್ಳುವಂಥದ್ದು ಇಂತಹ ಶಕುನಗಳೇನು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದರೆ ಅವರ ಮನೆಯಲ್ಲಿ ಯಾವುದೋ ಒಂದು ಅನಾಹುತ ಆಗುತ್ತೆ ಯಾರ್ದೋ ಸಾವು ನೋವುಗಳಾಗುತ್ತೆ ಮುಂದೆ ದೊಡ್ಡ ಸಂಕಷ್ಟವಾಗುತ್ತೆ ಅಂತ ಎಚ್ಚರಿಕೆ ಕೊಡುವಂಥ ರೀತಿಯಲ್ಲಿ ಸ್ವಪ್ನಗಳು ಬರುತ್ತೆ ಅದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾವಾಗಲೂ ಸಹ ಮಾಂಸ ಮಡ್ಡಿಗಳು ಜಾಸ್ತಿ ಕನಸಲು ಕಂಡರೂ ಸಹ ಅದು ಮುಂದೆ ಯಾವುದೋ ಅಪಘಾತವಾಗುತ್ತೆ ಯಾರಿಗೋ ಒಂದು ಆಕ್ಸಿಡೆಂಟ್ಗಳಾಗಿ ಸಮಸ್ಯೆ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಸಹ ಕೊಡುತ್ತೆ ಆದ್ದರಿಂದ ಶಕುನಗಳಲ್ಲಿ ಸರ್ಪಶಕುನಗಳಲ್ಲಿ ಮತ್ತು ಈ ಸ್ವಪ್ನದಲ್ಲಿ ತುಂಬ ಶಕುನಗಳು ಬರುತ್ತೆ ನಿಮಗೆ ಗರುಡ ಕಾಣಿಸ್ಕೊಳ್ಳುತ್ತೆ ಹಾವುಗಳು ಕಾಣಿಸ್ಕೊಳ್ಳುತ್ತೆ ಗರುಡ ಕಾಣಿಸ್ಕೊಳ್ತು ಅಂತಂದರೆ ಮಹಾವಿಷ್ಣುವಿನ ಆರಾಧನೆ ಮಾಡಿದ್ರೆ ನಾವು ಮರ್ತೋಗಿರ್ತೀವಿ ಅದರ ಮಹಾವಿಷ್ಣುವಿನ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ಕಾಗೆಗಳೇನಾದರೂ ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಳ್ತು ಅಂತಂದರೆ ಸತ್ತಂಥವರನ್ನು ನಾವು ಮರ್ತಿರ್ತೀವಿ ಅವರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸ್ಕೊಂಡಿರೋದಿಲ್ಲ ನಾವು ಅವರ ಶ್ರಾದ್ದಾ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾ ಇರೋದಿಲ್ಲ ಕ್ರಮಬದ್ಧವಾಗಿ ಮಾಡ್ತಾ ಇರೋದಿಲ್ಲ ಆವಾಗ ಕಾಗೆಗಳು ಕಾಣಿಸ್ಕೊಡುತ್ತೆ ಮತ್ತು ಈ ಸ್ವಪ್ನಗಳಲ್ಲಿ ಶುಭಶಕು ಸ್ವಪ್ನಗಳು ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವಾಗಲೂ ಸಹ ಹಸುಗಳು ಕಾಣಿಸ್ಕೊಳ್ಳುವಂಥದ್ದು ನರಿಗಳು ಕಾಣಿಸ್ಕೊಳ್ಳುವಂಥದ್ದು ಗೂಬೆಗಳು ಕಾಣಿಸ್ಕೊಳ್ಳುತ್ತೆ ಒಂದು ಒಂದೊಂದು ಸಂದರ್ಭದಲ್ಲಿ ತುಂಬ ನಾವು ಪ್ರೀತಿ ಪಡುವಂತಹ ವ್ಯಕ್ತಿಗಳು ನಮಗೆ ಕನಸುಗಳಲ್ಲಿ ಕಾಣಿಸ್ಕೊಳ್ತಿರ್ತಾರೆ ಅಂತಹ ದೇವತೆಗಳು ಕಾಣಿಸ್ಕೊಳ್ತಿರ್ತಾರೆ ಇವೆಲ್ಲವೂ ಸಹ ನಮಗೆ ಶುಭ ಶಕುನವಾಗುತ್ತೆ ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾವುದೋ ಒಂದು ಅನುಕೂಲವಾಗುವಂಥ ಶಕುನಕ್ಕೂ ಸಹ ಅದು ಕಾಣಿಸ್ಕೊಳ್ಳುತ್ತೆ ಆದ್ದರಿಂದ ಯಾವಾಗ ಈ ಸ್ವಪ್ನದಲ್ಲಿ ಅತ್ಯಂತ ಭಯಂಕರವಾದಂತಹ ಗಾಬರಿ ಪಡುವಂಥದ್ದು ನಿಮಗೆ ಕನಸಲ್ಲಿ ಕಾಣಿಸ್ಕೊಳ್ಳುತ್ತೋ ಆಗ ಯಾರಾದರೂ ಗೊತ್ತಿರುವಂತಹ ಪಂಡಿತರನ್ನು ನೀವು ಭೇಟಿಯಾದಾಗ ಆ ಸ್ವಪ್ನದ ವಿವರಗಳನ್ನು ನಿಮಗೆ ತಿಳಿಸ್ತಾರೆ ಆವಾಗ ನಿಮಗೆ ಮುಂದೆ ಆಗುವಂಥ ಅನಾಹುತವನ್ನು ಎಚ್ಚರಿಕೆ ಮಾಡಲಿಕ್ಕೆ ಬಂದಿರ್ತದಲ್ಲ ಆ ಸ್ವಪ್ನ ಅದು ನಿಮಗೆ ಗೋಚರವಾಗುತ್ತೆ ಅದಕ್ಕೆ ಪರಿಹಾರವೂ ಸಿಗುತ್ತೆ ಅಂತ ಹೇಳ್ತಾ ಈ ಸ್ವಪ್ನ ಶಕುನದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ.